ಫ್ರೆಂಡ್ಸ್ ನಮಸ್ಕಾರ, ನಾನು ನಿಮ್ಮ ಪವನ್. ಫ್ರೆಂಡ್ಸ್, ಇವತ್ತು ಹುಡುಗರಿಗೆ ಮತ್ತೆ ಹುಡುಗಿಯರಿಗೆ ಒಂದು ಸಿಹಿ ಸುದ್ದಿ ಕೊಡೋಣ ಅಂತ ಬಂದಿದ್ದೀನಿ. ಪ್ರಪಂಚದಲ್ಲಿ ಪ್ರೀತಿ ಮಾಡಿ ಪ್ರೀತಿ ಪಡ್ಕೊಂಡಿರೋರು 100ರಲ್ಲಿ 10 ಜನ ಮಾತ್ರ. ಆ 10ರಲ್ಲಿ ನೀವು ಆಗ್ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನನ್ನ ಈ ವಿಡಿಯೋ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನೀವು ಇಷ್ಟಪಟ್ಟಿರೋ ಹುಡುಗಿ ಕೊನೆಯವರೆಗೂ ನಿಮ್ಮ ಬಾಳೆ ಸಂಗಾತಿ ಆಗಿರ್ಬೇಕು ಅಂತ ನಿಮ್ಮ ಆಸೆ ಇದೆಯಾ? ನೀವು ಲೈಫಲ್ಲಿ ಸಕ್ಸಸ್ ಆಗಿದ್ದೀರಾ? ನಾನು ಎಲ್ಲ ಪಡ್ಕೊಂಡಿದ್ದೀನಿ, ನನ್ನ ಲೈಫಲ್ಲಿ ನನ್ನ ಕಾಲ್ನಲ್ಲಿ ನಾನು ನಿಂತಿದ್ದೀನಿ. ಬಟ್ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಆ ಹುಡುಗಿ ಬೇರೆ ಕ್ಯಾಸ್ಟ್, ಬೇರೆ ಜಾತಿ ಹುಡುಗಿ, ನಮ್ಮ ಮನೇಲಿ ಒಪ್ಪಲ್ಲ, ಇಲ್ಲ ಅವ್ರ ಮನೇಲಿ ಒಪ್ತಾ ಇಲ್ಲ ನಮ್ಮನ್ನ, ಹಾಗಂತ ನೀವು ಕೂತಿದ್ದೀರಾ? ತಲೆ ಕೆಡಿಸ್ಕೋಬೇಡಿ, ಬನ್ನಿ. ಇದಕ್ಕೆ ಏನೇನು ಮಾಡಬೇಕು ಅಂತ ನಾನು ಇವತ್ತು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಆ ಹುಡುಗಿ ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ನೀವು ಮತ್ತೆ ಆ ಹುಡುಗಿ, ಹುಡುಗ ಮತ್ತೆ ಹುಡುಗಿ ಎಷ್ಟು ಆಳವಾಗಿ ಪ್ರೀತಿಸಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೂತ್ಕೊಂಡು ಒಂದ್ಸತಿ ಡಿಸೈಡ್ ಮಾಡಿ. ನಂತರ ಆ ಹುಡುಗಿ ಮನೆ ಕಡೆ ಹೋಗಿ ಕೇಳಬೇಕು ಅಂದ್ರೆ ಯಾರು ಹೋಗಿದ ತಕ್ಷಣ ಯಾರು ಕೊಡಲ್ಲ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ, ಬಂದ್ಬಿಡಿ, ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಬಿಡ್ತೀರಿ ಅಂತ ಯಾರು ಕೂಡ ಒಪ್ಪಲ್ಲ. ಏನಂತೀರ ಅದು ತಾನೇ? ಹಾಗಾಗಿ ಮುಂಚೆ ಫಸ್ಟ್ ಸ್ಟೆಪ್ ನೀವೇನ್ ಮಾಡಬೇಕು ಅಂದ್ರೆ, ಹುಡುಗಿ ಮನೆಗೆ ಹೋದಾಗ ನೀವೇನು ಹೊರಗಡೆ ಸಮಾಜದಲ್ಲಿ ನಿಮ್ಮ ಬೆಲೆ ಏನು, ನೀವು ಹೊರಗಡೆ ಸಮಾಜದಲ್ಲಿ ನಿಮಗೆ ಯಾವ ರೀತಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಕೂತ್ಕೊಂಡು ಒಂದ್ಸತಿ ಎಲ್ಲ ಕೂತ್ಕೊಂಡು ಮಾತಾಡಿ. ಹೋಗಿದ ತಕ್ಷಣ 3 ಕ್ರೆಡಿಯರಿ, ಹೊಡೆದ್ರು ಹೊಡೆಯಬಹುದು, ಬೈದ್ರೆ ಬೈಬಹುದು, ಇಲ್ಲ ಅಂದ್ರೆ ಸ್ವಲ್ಪ ಕಿರಿಕಿರಿ ಆಗ್ಬಹುದು. ಆಗ್ದಲ್ಲ ಯಾವುದು ಲವ್ ಮ್ಯಾರೇಜ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂದ ಅವರು ಕೂಡ 20ರಿಂದ 25 ವರ್ಷ ಮನೇಲಿ ಬೆಣ್ಣೆ ತರ ಸಾಕಿರ್ತಾರೆ ಸರ್. ನೀವು ಅರ್ಥ ಮಾಡ್ಕೊಳ್ಳಿ, ಓಡೋಗೋದು ಮದ್ವೆ ಆಗೋದು ಅದೆಲ್ಲ ಪ್ಲಾನ್ ಬಿಟ್ಬಿಡಿ. ದೊಡ್ಡವ್ರನ್ನ ಮೆಚ್ಚಿ ಯಾವಾಗ ಮದ್ವೆ ಆಗ್ತೀರಾ ನೀವು, ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಮೊದಲನೇ ಸ್ಟೆಪ್ ಹೇಳಿದೆ ನಾನು, ನಿಮ್ಮ ಲೈಫ್ ಅಲ್ಲಿ ನಿಮ್ದು ಅಂತ ಏನ್ ಮಾಡಿದೀರಾ ಅನ್ನೋ ಸಕ್ಸಸ್ನ ನೀವು ಅವ್ರ ಮುಂದೆ ತೋರಿಸಿ. ನಂತರ ಬೇರೆಯವ್ರ ಮಾತನ್ನ ಯಾರನ್ನೂ ಮಾತಾಡ್ಲಿಕ್ಕೆ ಕೊಡಬೇಡಿ. ನಂತರ ಏನಿರುತ್ತೆ, ನಿಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ನ ಕೂರಿಸಿ ಒಂದ್ಸತಿ ಮಾತಾಡಿ. ಆ ನಂತರ ಫಸ್ಟ್ ನಿಮ್ಮ ಹುಡುಗಿ ತಂದೆ ಅವ್ರ ಯಾವ ರೀತಿ ಏನು ಅಂತ ಎಲ್ಲ ನಿಮ್ಮ ಹುಡುಗಿ ಕಡೆಯಿಂದ ತಿಳ್ಕೊಂಡು ಹೋಗಿ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಕೂತ್ಕೊಂಡು ಹೋಗಿ ಮಾತಾಡಿ. ಮನೆಯಲ್ಲಿ ನಿಮ್ಗೆ ಅಂತ ಟೈಮ್ ಅಂತ ಕೊಟ್ಟೇ ಕೊಡ್ತಾರೆ ಅವರು, ಯಾಕೆ ಅಂದ್ರೆ ಇದು ಅವ್ರ ಮಗಳ ಭವಿಷ್ಯ, ಅದು ಟೈಮ್ ಅನ್ನೋದು ಕೊಟ್ಟೇ ಕೊಡ್ತಾರೆ. ಮಾತಾಡ್ತಾರೆ, ಅವ್ರ ಮನಸ್ಸಲ್ಲೂ ಇರುತ್ತೆ ನನ್ನ ಮಗಳನ್ನ ನಾನು ಪರ್ಫೆಕ್ಟ್ ಜೆಂಟಲ್ ಮನಿ ಕೊಟ್ಟು ಮದುವೆ ಮಾಡಬೇಕು ಅಂತ. ಆ ಎಲ್ಲಾ ಕ್ವಾಲಿಟೀಸ್ ಕೂಡ ನೀವು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ. ಹೊರಗಡೆ ಯಾರೇ ಏನೇ ಮಾತಾಡಿದ್ರು ಕೂಡ ಅದನ್ನ ಅಲ್ಲಿಗೆ ಬಿಡಿ. ನಿಮ್ಗೆ ಏನಾಗ್ಬೇಕು, ನಿಮ್ಮ ಮದ್ವೆ ಆಗ್ಬೇಕು, ಅಲ್ಲಿವರೆಗೂ ನಿಮ್ಮ ಕಾನ್ಸಂಟ್ರೇಟ್ ಮಾಡಿ. ಅದಾದ್ಮೇಲೆ ಏನಿದೆ, ಮದ್ವೆ ಆದ್ಮೇಲೆ ನೀವು ತುಂಬಾ ಚೆನ್ನಾಗಿ ಏನ್ ಮಾತು ಕೊಟ್ಟಿರ್ತೀರಾ ಅದನ್ನು ಕೂಡ ಉಳಿಸ್ಕೊಡ್ತಾ ಹೋದ್ರೆ, ನಿಮ್ಮನ್ನ ನೋಡಿ ಇನ್ನೊಬ್ಬರು ಕೂಡ ಯಾವ ಜಾತಿ ಅಡ್ಡ ಬಂತು, ಯಾವ ಇದು ಅಡ್ಡ ಬಂತು ನೋಡಿ, ಅವ್ರು ಲವ್ ಮ್ಯಾರೇಜ್ ಆದ್ರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಅನ್ಯೂನ್ಯತೆ ಆಗಿದ್ದಾರೆ, ಇದೆಲ್ಲ ಇನ್ನೊಬ್ರು ಇನ್ಸ್ಪೈರ್ ಆಗೋ ರೀತಿ ನೀವು ಇರ್ಬೇಕಾಗುತ್ತೆ. ದಯವಿಟ್ಟು ಯಾರು ಕೂಡ ತಂದೆ ತಾಯಿನ ಎದುರಾಕೊಂಡು ಹುಡುಗಿ ಮನೆಯಲ್ಲಿ ಯಾರಿಗೂ ನೋವು ಕೊಡದೆ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಹೋಗಿ. ಮತ್ತೆ ಕೊಡಲ್ಲ ಅಂತಾರೆ, ಹೌದು, ಯಾರು ಕೂಡ ನಾ ಇಷ್ಟಪಟ್ಟಿದ್ದೀನಿ ಕೊಡಿ ಅಂದ ತಕ್ಷಣ ಯಾರು ಕೊಡಕ್ ರೆಡಿ ಇರಲ್ಲ. ಬಟ್ ನಿಮ್ಮೆಲ್ಲ ಗುಡ್ ಒಪಿನಿಯನ್ ಬರೋ ತರ ಅವ್ರ ಹತ್ರ ನಡವಳಿಕೆಯಲ್ಲಿ ತೋರಿಸಿ. ಮತ್ತೆ ನೀವು ನಾಟಕ ಆಡಕ್ ಹೋಗ್ಬೇಡಿ, ದಯವಿಟ್ಟು ಫ್ರೆಂಡ್ಸ್ ನಾಟಕ ಆಡಕ್ ಹೋಗ್ಬೇಡಿ. ನಿಮ್ಮ ಮನಸ್ಸು ಏನಿದೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ, ರಿಯಾಲಿಟಿ ಆಗಿ. ನಾಟಕ ಮಾತ್ರ ಆಡಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ಇದು ಒಂದು ಹೆಣ್ಮಗುದು ಭವಿಷ್ಯ ಅದು. ದಯವಿಟ್ಟು ಹೋಗಿ ಮನೇಲಿ ಕೂತ್ಕೊಂಡು ಮಾತಾಡಿ, ಎಲ್ಲಾ ರೀತಿಯಾಗೂ ಅವರು ಕೂಡ ನಿಮ್ಗೆ ಚಾನ್ಸ್ ಅನ್ನೋದು ಕೊಟ್ಟೇ ಕೊಡ್ತಾರೆ. ನನ್ ಮಗಳು ಲವ್ ಮಾಡಿದಾಳೆ ಅಂದ್ರೆ ಅವ್ರಿಗೂ ಕೂಡ ಒಂದು ಆಸೆ ಅನ್ನೋದಿರುತ್ತೆ, ನನ್ ಮಗಳು ಆ ರೀತಿ ಮಾಡಲ್ವಲ್ಲ, ಆ ಹುಡುಗನಲ್ಲಿ ಏನೋ ಒಳ್ಳೆ ಗುಣ ಇರ್ಬೋದು, ಅದನ್ನ ನೋಡುತ್ತಾರೆ. ಆ ಎಲ್ಲಾ ಒಳ್ಳೆ ಗುಣಗಳು ನಿಮ್ಮಲ್ಲಿ ಇತ್ತು ಅಂದ್ರೆ ನಿಮ್ಮ ಪ್ರೀತಿ ಜಯ ಸಿಕ್ಕೇ ಸಿಗುತ್ತೆ. ಫ್ರೆಂಡ್ಸ್, ನನ್ನ ಈ ಮಾತನ್ನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗಿದೆ ಅಂತ ನನಗೆ
ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್.